ಕಾಲಕ್ಕೆ ಸಂಬಂಧಗೊಳಿಸುವ ದಿಕ್ಕಿನಲ್ಲಿ ಕೆಲವು ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವು ದಿನಗಳ ಹಿಂದೆ ಒಂದು ವಿಚಾರ ಸಂಕಿರಣದಲ್ಲಿ ನಾನು ಭಾಗವಹಿಸಿದ್ದಾಗ ಒಂದು ರಾಜ್ಯದ ರಾಜ್ಯಪಾಲರು ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಗೋಷ್ಠಿ ಇದ್ದಿದ್ದು ಭಕ್ತಿ ಪರಂಪರೆಯ ಬಗೆಗೆ. ಹುಟ್ಟಿನಿಂದ ಹಿಂದೂ ಅಲ್ಲದ ಅವರು ಅವರ ಭಾಷಣದ ಶುರುವಿನಿಂದ ಕೊನೆಯ ತನಕ ಪುಂಖಾನುಪುಂಖವಾಗಿ ವೇದಗಳಿಂದ ಉಪನಿಷತ್ತುಗಳಿಂದ ನಿರರ್ಗಳವಾಗಿ ಅವರು ಅಲ್ಲಿಂದ ಕೋಟ್ ಮಾಡುತ್ತಾನೇ ಇದ್ರು. ಸುಮಾರು ಅರ್ಧ ಗಂಟೆಯ ಆ ಭಾಷಣದಲ್ಲಿ ವೇದ ಉಪನಿಷತ್ತುಗಳಲ್ಲದ ಇನ್ನೊಂದು ಪ್ರಸ್ತಾಪವನ್ನು ಅವರು ಮಾಡಲಿಲ್ಲ. ಯಾವ ವಿನಾಶದ ಮಾದರಿಗಳು ಬರ್ತಾ ಇವೆ ಅಂತ ನಾವು ಅಂದ್ಕೊಂಡಿದ್ದೀವೋ ಅವು ಮನೆಯನ್ನು ಪ್ರವೇಶಿಸಿ ತುಂಬ ದಿನ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತು ನನಗೆ ಆ ಗೋಷ್ಠಿಯನ್ನು ಕೇಳಿದ್ದಾದ ಮೇಲೆ. ಅಲ್ಲಿಗೆ ಬಂದ ಮೇಲೆ ನಾರಾಯಣ ಸ್ವಾಮಿ ಅವರ ಈ ಪುಸ್ತಕವನ್ನು ಓದಿದಾಗ ಸ್ಪಷ್ಟವಾಗಿದ್ದೇನು ಅಂದರೆ ಈ ದೇಶವನ್ನು ವಿನಾಶದಿಂದ ಪಾರು ಮಾಡುವ ನಿಟ್ಟಿನಲ್ಲಿ ಬಲವಾಗಬೇಕಾಗಿರುವ ಕೆಲವು ಸಂಗತಿಗಳಲ್ಲಿ ಒಂದು ಅಂದರೆ ದಲಿತ ಮೀಮಾಂಸೆ ಅನ್ನೋದು. ಲಕ್ಷ್ಮೀನಾರಾಯಣ ಸ್ವಾಮಿಯವರ ಈ ಕೃತಿ ಈ PhD ಮಹಾಪ್ರಬಂಧ ಎರಡು ಮುಖ್ಯವಾದ ಆಶಯಗಳನ್ನು ಹೊಂದಿದೆ. ಒಂದು ದಲಿತ ಮೀಮಾಂಸೆಯನ್ನು ದಲಿತ ಸಾಹಿತ್ಯ ಮೀಮಾಂಸೆಯನ್ನು ರೂಪಿಸುವ ಅದರ ತಾತ್ವಿಕತೆಗಳನ್ನು ಕಟ್ಟುವ ಒಂದು ಆಯಾಮ ಈ ಕೃತಿಗಿದ್ರೆ, ಇನ್ನೊಂದು ಆಯಾಮ ಎಲ್ ಹನುಮಂತಯ್ಯನವರ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಪರಂಪರೆಯ ಸಂದರ್ಭದಲ್ಲಿ ಮತ್ತು ದಲಿತ ಸಾಹಿತ್ಯದ ಸಂದರ್ಭದಲ್ಲಿ ಸ್ಥಾನ ನಿರ್ದೇಶನ ಮಾಡುವ ಇನ್ನೊಂದು ಆಯಾಮವನ್ನು ಈ ಕೃತಿ ಹೊಂದಿದೆ. ಇದನ್ನು ಅವರು PhD ಆರಿಸ್ಕೊಂಡಿದ್ದಾರೆ, ಅವರ ಆಸಕ್ತಿಯಿಂದ ಆರಿಸ್ಕೊಂಡಿದ್ದಾರೆ, ಅದೆಲ್ಲವೂ ನಿಜವೇ. ಆದರೆ ಈ ಕೃತಿ ಮತ್ತು ಈ ಬಗೆಯ ಕೃತಿಗಳು, ಈ ಬಗೆಯ ಅಧ್ಯಯನಗಳು, ಚಿಂತನಧಾರೆಗಳು ಈ ಹೊತ್ತಿನ ತುರ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಹೊತ್ತಿನ ತುರ್ತುಗಳಲ್ಲಿ ಎರಡು ಮುಖ್ಯವಾದ ಸಂಗತಿಗಳು ಅಂದರೆ, ಒಂದು ದಲಿತ ಮೀಮಾಂಸೆ, ಇನ್ನೊಂದು ಮಹಿಳಾ ಮೀಮಾಂಸೆ ಅಂತ ನಾನು ನಂಬಿದ್ದೀನಿ. ಹಾಗೆ ನೋಡಿದ್ರೆ ದಲಿತ ಮೀಮಾಂಸೆಗಿಂತ ಮಹಿಳಾ ಮೀಮಾಂಸೆ ಇದಕ್ಕಿಂತ ಸ್ವಲ್ಪ ಉತ್ತಮವಾದ ಸ್ಥಿತಿಯಲ್ಲಿದೆ ಅಂತ ನನಗೆ ಅನಿಸುತ್ತೆ. ನಾವು ಮಹಿಳಾ ಸಾಹಿತ್ಯ ಮೀಮಾಂಸೆಯನ್ನು ಮತ್ತು ಮಹಿಳಾ ಸಂಕಥನವನ್ನು ಕಳೆದ 50-60 ವರ್ಷಗಳಿಂದ ಒಂದು ಸಾತತ್ಯದಲ್ಲಿ ಏನು ಜಾಗತಿಕವಾಗಿ ಕಟ್ತಾ ಬಂದಿದ್ದೀವಲ್ಲ, ಆ ಬಗೆಯ ಸಾತತ್ಯದ ನೆಲೆಗಳು ದಲಿತ ಮೀಮಾಂಸೆಯಲ್ಲಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಮಧ್ಯ ಮಧ್ಯದಲ್ಲಿ ಬಂದಿರುವ ಕೆಲವು ಕಂದರಗಳಿದ್ದಾವಲ್ಲ, ಮಧ್ಯದಲ್ಲ ಅವೆಲ್ಲೋ ಸ್ಥಗಿತಗೊಂಡು ಮತ್ತೆ ಇನ್ನೆಲ್ಲೋ ಅವು ಚಾಲನೆಯನ್ನು ಪಡಿತಾ ಇದ್ದಾವಲ್ವ, ಅಂತ ಹೊತ್ತಿನಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಯವರು ನಡೆಸಿರುವ ಈ ಬಗೆಯ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಲಿತ ಮತ್ತು ಮಹಿಳಾ ಮೀಮಾಂಸೆಗಳು ಯಾವುದನ್ನ ಪುನರ್ರಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ? ಮೇಲ್ನೋಟಕ್ಕೆ ದಲಿತ ಸಾಹಿತ್ಯ ಮೀಮಾಂಸೆ ಮತ್ತು ಮಹಿಳಾ ಕಾವ್ಯ ಮೀಮಾಂಸೆ ಈ ತನಕ ಸ್ಥಾಪಿತವಾಗಿರುವ ಕಾವ್ಯ ಮೀಮಾಂಸೆಯ ಮೂಲ ಮಾನದಂಡಗಳೇನಿವೆ, ಆ ಮಾನದಂಡಗಳನ್ನು ವಿಸ್ತರಿಸುವ ಬಹಳ ಮುಖ್ಯವಾದ ಆಶಯವನ್ನು ಹೊಂದಿದರು. ಆ ಮುಖ್ಯವಾದ ಆಶಯಗಳನ್ನು ನಾವು ಹೀಗೆ ಗುರುತಿಸ್ಬೋದು ಅಂತ ಅನಿಸುತ್ತೆ. ಯಾವುದನ್ನು ನೀವು ಒಂದು ಕಲಾಪಠ್ಯ ಅಂತ ಕರಿತೀರೋ ಆ ಕಲಾಪಠ್ಯವನ್ನು ಸೌಂದರ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಬೆಲೆ ಕಟ್ಟೋದಕ್ಕೆ, ಆಸ್ವಾದಿಸೋದಕ್ಕೆ ಮತ್ತು ಅದನ್ನೇ ಒಂದು ಪರಂಪರೆಯಲ್ಲಿ ಕಟ್ಟೋದಕ್ಕೆ, ಅದರ ಸ್ಥಾನ ನಿರ್ದೇಶನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರೋ, ಆ ಮಾನದಂಡಗಳಲ್ಲೇ ಕೆಲವು ಕೊರತೆಗಳಿವೆ ಅನ್ನೋದನ್ನು ಇದು ಹೇಳುತ್ತೆ. ಹಾಗೆ ಹೇಳೋದ್ರ ಮೂಲಕ ಇದು ಅಭಿವ್ಯಕ್ತಿಯ ಹೊಸ ಸಾಧ್ಯತೆಗಳೇನಿದ್ದಾವೆ ಆ ಸಾಧ್ಯತೆಗಳನ್ನು ಕಾವ್ಯ ಮೀಮಾಂಸೆ ಒಳಗೊಳ್ಳಬೇಕು ಅಂತ ಹೇಳುತ್ತೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬಹುದಾದ್ರೆ ಕಲಾಭಿವ್ಯಕ್ತಿ ಅನ್ನೋದು, ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಯಾವುದೇ ಕಲಾ ಪ್ರಕಾರ ಇರ್ಬೋದು, ಆ ಕಲಾ ಪ್ರಕಾರಗಳಿಗೆ ಇರಲೇಬೇಕಾದ ಸಾಮಾಜಿಕ ಹೊಣೆಗಾರಿಕೆಯನ್ನು ಇವು ನೈತಿಕ ಹೊಣೆಗಾರಿಕೆ ಮತ್ತೊಂದು ನೈತಿಕವಾದ ಹಾಗೂ ಮೂಲಭೂತವಾದ ಮಾನದಂಡ ಅನ್ನುವ ನೆಲೆಯಲ್ಲಿ ಇವು ಪ್ರತಿಪಾದಿಸೋದಕ್ಕೆ ಹೊರಡುತ್ತವೆ. ಅಂದರೆ ಆ ಸಾಮಾಜಿಕವಾದ ಹೊಣೆಗಾರಿಕೆ ಇಲ್ಲದೆ ಇರುವ
ಬರಹಗಾರರನ್ನ ಇವು ಅನುಮಾನದಿಂದ ನೋಡಬೇಕು ಅಂತ ಹೇಳ್ತಾರೆ. ಒಂದು ಶುದ್ಧ ಕಲಾಪಠ್ಯ ಅನ್ನೋದೇನಿದೆ, ಆ ಕಲಾಪಠ್ಯಕ್ಕೆ ಸ್ವಲ್ಪ ಒರಟಾಗಿ ನಾನು ಹೇಳೋದಾದ್ರೆ, ಈ ದಿನಮಾನಗಳಲ್ಲಿ ಕಳೆದ 2-3 ದಶಕಗಳಿಂದ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ಒಟ್ಟು ಭಾರತೀಯ ಸಾಹಿತ್ಯ ಪರಂಪರೆಯನ್ನ ಪುನರ್ ಮೌಲ್ಯಮಾಪನಕ್ಕೆ ಒಡ್ಡುವ ಪ್ರಯತ್ನಗಳೇನು ನಡೀತಾ ಇದ್ದಾವೆ, ಆ ಮರು ಮೌಲ್ಯಮಾಪನದಲ್ಲಿ ಸ್ಥಾನ ನಿರ್ದೇಶನಗಳು ಕೂಡ ಊಹಾತೀತವಾಗಿ ಪಲ್ಲಟಗೊಳ್ತಾ ಇದೆ. ಯಾರ ಬರವಣಿಗೆಗೆ ಹೆಣ್ಣಿನ ಮತ್ತು ದಲಿತರ ಸ್ಪರ್ಶ ಇರೋದಿಲ್ವೋ, ಆ ಸಂವೇದನೆಯನ್ನು ಅದು ಒಳಗೊಳ್ಳೋದಿಲ್ವೋ, ಅವರನ್ನ ಸಾಹಿತ್ಯ ಪರಂಪರೆಯ ನಿರ್ಮಾಪಕರು ಅಂತ ಗುರುತಿಸೋದಕ್ಕಾಗಲಿ, ಯುಗ ಪ್ರವರ್ತಕರು ಅಂತ ಗುರುತಿಸೋದಕ್ಕಾಗಲಿ ಈ ಹೊತ್ತಿನ ಕಾವ್ಯ ಮೀಮಾಂಸೆಯ ನೆಲೆಗಳು ನಿರಾಕರಿಸ್ತಾ ಇವೆ, ಅವುಗಳನ್ನು ನಾವು ವಿರೋಧಿಸ್ತಾ ಇವೆ. ಇದನ್ನ ಇನ್ನೂ ಶಾಸ್ತ್ರೀಯವಾಗಿ ಹೇಳಬೇಕು ಅಂದ್ರೆ, ಇವತ್ತು ನಾವಿರೋದು ಮರು ಇತಿಹಾಸದ ಕಾಲಘಟ್ಟದಲ್ಲಿ. ಆ ಮರು ಇತಿಹಾಸ ಏನನ್ನ ನಮ್ಗೆ ಹೇಳ್ತಾ ಇದೆ ಅಂದ್ರೆ, ಯಾವ ಇತಿಹಾಸವನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವೋ, ಆ ಇತಿಹಾಸವನ್ನ ನೋಡುವ ನನ್ನ ದೃಷ್ಟಿಕೋನವನ್ನ ಬದಲಾಯಿಸೋದ್ರ ಮೂಲಕ ನಾನು ವರ್ತಮಾನವನ್ನು ಭವಿಷ್ಯವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇದೆ ಎನ್ನುವ ನೆಲೆಯಿಂದ ಇವು ಹೊರಡ್ತಾ ಇವೆ.